ಮೊಂಟೆರಾ ಗಾಡಿ ಬಗ್ಗೆ ರಿವ್ಯೂ ಕೊಡಿ ಅಂತ ಸುಮಾರು ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಮೊಂಟೆರಾ ಗಾಡಿ ಬಗ್ಗೆ ರಿವ್ಯೂ ಮಾಡ್ತೀನಿ. ಸೊ ಮೊಂಟೆರಾ ಓನರ್ ಅಂದ್ರೆ ಈ ಆಟೋ ರಿಕ್ಷಾ ಓನರ್ ಭರತ್ ಸರ್ ಅಂತ. ಸೊ ಬನ್ನಿ ಅವ್ರ ಹತ್ರನೇ ರಿವ್ಯೂ ತಗೋಣ. ಸೊ ನಮ್ಗೆ ಗಾಡಿ ಬಗ್ಗೆ ಒಂದ್ ಸ್ವಲ್ಪ ರಿವ್ಯೂ ಬೇಕಿತ್ತು. ಸೊ ಹಂಗಾಗಿ ನಿಮ್ಗೆ ಕೇಳ್ಕೊಂಡಿದೀವಿ. ಸೊ ರಿವ್ಯೂ ಕೊಡ್ತೀರಲ್ಲ? ಸರ್, ಇದು ಮೋಟೆರಾ ಗಾಡಿ ತಗೊಂಡು ಎಷ್ಟು ತಿಂಗಳಾಯ್ತು? 2 ತಿಂಗಳಾಗಿದೆ ಸರ್. 2 ತಿಂಗಳಾಗಿದೆಯಾ? ಹೇಗಿದೆ ಎಕ್ಸ್ಪೀರಿಯನ್ಸ್ ನಿಮ್ದು? ಸರ್, ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ವಲ್ಪ ಜೋರಾಗಿ ಮಾತಾಡಿ. ಪರವಾಗಿಲ್ಲ ಅನ್ಸ್ತಿ, ಮೈಲೇಜ್ ಒಂಚೂರು ಕಮ್ಮಿ. ಮೈಲೇಜ್ 160 ಹೇಳ್ತಾರೆ. 160, ಓಕೆ. 125 ಬರುತ್ತೆ ಗ್ಯಾರಂಟಿ. ಓಕೆ. ಆಮೇಲೆ ಗಾಡಿ ಫುಲ್ಲು ಎತ್ತಾಕೋದು, ಎತ್ತಾಕುತ್ತ ಗಾಡಿ, ಇದು ಜಂಪ್ ಜಾಸ್ತಿ. ಜಂಪ್ ಜಾಸ್ತಿ. ಹಾಂ ಹಾಂ ಹಾಂ. ಪ್ರೆಗ್ನೆಂಟ್ ಲೇಡೀಸ್, ಆಮೇಲೆ ವಯಸ್ಸಾದವ್ರು ಕರ್ಕೊಂಡು ಹೋಗೋಕೆ ತುಂಬ ಕಷ್ಟ. ಅನ್ಕಂಫರ್ಟಬಲ್ ಇದೆಯಾ? ಓಕೆ. ಆಮೇಲೆ ಚಾರ್ಜಿಂಗ್ ಪ್ರಾಬ್ಲಮ್ಮು, ಸರ್ವಿಸ್ ಪ್ರಾಬ್ಲಮ್ಮು. ಸರ್ವಿಸು, ಚಾರ್ಜಿಂಗು. ಓಕೆ. ಸೊ ಅದೇ ರೀಸನ್ ಇಂದಾನೆ ನಾನು ಡ್ರೈವರ್ ಹತ್ರನೇ ಕೇಳಿದ್ರೇನೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವಾಗ ಶೋರೂಮ್ ಅಲ್ಲಿ ಹೋಗಿ ನಾನು ಮಾಡ್ಬಿಡ್ಬೋದು, ವಿಡಿಯೋ ಮಾಡ್ಬೋದು, ಈ ತರ ಇದೆ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ. ಆಮೇಲೆ ಏನಾಗುತ್ತೆ, ಪ್ರಮೋಷನ್ ಮಾಡಿದೆ ಅಂತ. ಸೊ ಈ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಬಂದು ಪ್ರಮೋಷನ್ ಅಲ್ಲ, ಸರಿನಾ? ಸೊ ಹಾನೆಸ್ಟ್ ನಿಮ್ ರಿವ್ಯೂಗೋಸ್ಕರನೇ. ಓಕೆ ಸರ್, ಮತ್ತೆ ಪ್ರಾಬ್ಲಮ್ ಏನೇನಿದೆ? ಸರ್, ಅದೇ ಸರ್ವಿಸ್ ಪ್ರಾಬ್ಲಮ್ ಇದೆ ನನಗೆ. ಇವಾಗ ಹೇಳ್ತೀನಿ, ಒಂದು ವಾರದಿಂದ ಏನಾಯ್ತಿದೆ ಅಂದರೆ ಚಾರ್ಜಿಂಗ್ ಪ್ರಾಬ್ಲಮ್. ಚಾರ್ಜಿಂಗು 100% ಫಸ್ಟ್ ಎಲ್ಲ ಹಾಕಿದ ತಕ್ಷಣ 100% ವರೆಗೂ ಓಡ್ತಿತ್ತು. ಓಕೆ. ಚಾರ್ಜರ್ ಏನಾಗುತ್ತೆ, ಒಂದು ಅರ್ಧ ಗಂಟೆಗೆ ಒಂದ್ಸಲ ಕಟ್ ಆಫ್ ಆಯ್ತೈತೆ. ತಿರ್ಗಾ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರೆ ಆನ್ ಆಗುತ್ತೆ, ಆ ಥರ ಪ್ರಾಬ್ಲಮ್ ಐತೆ. ನೀವು ಶೋ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನಿಮ್ಮ ಮನೆ ಕರೆಂಟ್ ಪ್ರಾಬ್ಲಮ್ ಅಂತಾರೆ. ಮನೇಲಿ ಹೋಗಿ ಎಲ್ಲ ರೆಡಿ ಮಾಡ್ಸಿದ್ದೀನಿ, ಕರೆಂಟು ಕರ್ಕೊಂಬಂದು ಲೈನ್ ಎಲ್ಲ ಚೆಕ್ ಮಾಡಿಸಿದ್ದೀನಿ, ಎಲ್ಲ ಕರೆಕ್ಟ್ ಆಗೈತೆ. ಇದು ಆಫ್ ಆಗ್ತಿದೆ, ಏನು ಮಾಡೋದು ಅಂತಾರೆ ಗೊತ್ತಾಯ್ತು. ಶೋರೂಮ್ ಅವ್ರು ಏನು ಹೇಳ್ತಾ ಇದಾರೆ? ಅದು ಶೋರೂಮ್ ಅವರು ನಿಮ್ಮ ಮನೇಲೆ ಪ್ರಾಬ್ಲಮ್, ಬಂದು ಅವ್ರಿಗೆ ಚೆಕ್ ಮಾಡಿ ಅಂತ ಹೇಳ್ಬೋದಿತ್ತಲ್ವಾ? ಅವ್ರಿಗೆ ಅದಕ್ಕೆ ತಗೊಂಡೋಗಿ ಕೊಡೋಣ ಅಂತ ಇದ್ದೀನಿ, ಇನ್ನೂ ಒಂದು 2 ದಿವಸ ಹಂಗಿದ್ರೆ ತಗೊಂಡೋಗಿ ಕೊಡೋಣ. ಹಾಂ ಹಾಂ. ಈ ಗಾಡಿ ನೀವು ಏನು ನೀವು ಸ್ವಂತ ತಗೊಂಡಿರೋದ? ನೀವೇನ ಓನರು? ಗಾಡಿ ಓನರ್. ಓಕೆ. ಮತ್ತೆ ಬೇರೆ ಏನಾದರೂ ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆ ಅಂದರೆ? ಸರ್ವಿಸಲ್ಲಿ ಮೇನ್ ಪ್ರಾಬ್ಲಮ್ ಏನಾಗ್ತಿದೆ ನಿಮಗೆ? ಸರ್ವಿಸಲ್ಲಿ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಸರ್. ರೆಸ್ಪಾನ್ಸ್ ಮಾಡೋದಿಲ್ಲ. ರೆಸ್ಪಾನ್ಸ್ ಅಂದರೆ ಅಲ್ಲಿ ಯಾವ ಥರ, ಶೋರೂಮ್ ನೀವು ಶೋರೂಮ್ ತಗೊಂಡು ಹೋಗ್ತೀರಾ ಇಲ್ಲ ಅಂದರೆ ಇದಕ್ಕಂತಾನೆ ಸರ್ವಿಸ್ ಆತ ಇರುತ್ತೆ? ಇವಾಗ ನಮ್ಮ ಬಜಾಜ್ ಗಾಡಿ ಇದೆ, ಬಜಾಜ್ಗೆ ಸರ್ವಿಸ್ ಸೇಲ್ ಬೇರೆ ಕಡೆ ಇದೆ, ಸರ್ವಿಸ್ ಬೇರೆ ಕಡೆ ಇದೆ, ಇದಕ್ಕೂ ಸರ್ವಿಸ್. ಓಕೆ. ಎಲ್ಲಿದೆ ಇದ್ರದ್ದು ಸರ್ವಿಸ್? ರಾಜಾಜಿನಗರದಲ್ಲಿ ತಗೊಂಡಿತ್ತು. ಹ್ಞೂ ಹ್ಞೂ. ಸರಿ. ಅಲ್ಲೇ ಅಲ್ಲೇ ಒಂದು ಪಕ್ಕ ರೋಡ್ ಅಂಗಡಿ ಐತೆ. ಹಾಂ ಹಾಂ. ಸರಿ. ಅಲ್ಲೇ ತಗೊಂಡೋಗಿ ಅಲ್ಲಿ ಬಿಡ್ತೀವಿ. ಅಲ್ಲಿ ಫಸ್ಟ್ ಸರ್ವಿಸ್ ಅಂದರೆ ಏನು ಮೈಲೇಜ್ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದೀನಿ. ಅದು ಮೈಲೇಜ್ ಏನು ಚೆಕ್ ಮಾಡಿಲ್ಲ, ಸುಮ್ಮನೆ ಏನು ನೆಟ್ ಬೋಲ್ಟ್ ನೆಟ್ಗೆ ಬೋಲ್ಟ್ ಟೈಟ್ ಮಾಡ್ಬಿಟ್ಟು ಫಸ್ಟ್ ಸರ್ವಿಸ್ ಅಂತ ಕಳಿಸಿದ್ರು. ನೆಟ್ ಬೋಲ್ಟ್, ಓಕೆ. ನೆಟ್ ಪ್ಯಾಡು ಅದು ಇದು ಏನು ಚೆಕ್ಕೇ ಮಾಡಿಲ್ಲ. ಹಾಂ ಹಾಂ ಹಾಂ. ಹೊಸ ಗಾಡಿ ಆದರೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ. ಸರಿ. ಆಮೇಲೆ ಅಲ್ಲ, ನೀವು ಈ ಗಾಡಿನೇ ತಗೊಳಕ್ಕೆ ಏನು ಕಾರಣ? ನಾವು ಗಾಡಿ ತಗೊಳಕ್ಕೆ ಏನು ಕಾರಣ ಅಂದರೆ ಇದೇ ಗಾಡಿನೇ, ಎಲೆಕ್ಟ್ರಿಕಲ್ ಮೊಂಟೆರಾ ಗಾಡಿನ ತಗೊಳಕ್ಕೆ. ಫ್ಯೂಚರ್ ಅದೇ ಅಂತ ತಗೊಂಡೆ. ನೆಕ್ಸ್ಟ್ ಫ್ಯೂಚರ್ಗೆ ಅಂತ ಅಂದ್ಬಿಟ್ಟು ರೀಸನ್ ಇಂದ. ಇದು ಸ್ವೈಪ್ ಮಾಡ್ಬೋದಾ ಬ್ಯಾಟ್ರಿನ? ಸ್ವೈಪ್ ಅಲ್ಲ, ಫಿಕ್ಸೆಡ್. ಫಿಕ್ಸೆಡ್ ಬ್ಯಾಟ್ರಿ. ಸರಿ. ನೆಕ್ಸ್ಟ್ ಫ್ಯೂಚರ್ ಇದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಆದರೆ ಇನ್ನೂ ಫ್ಯೂಚರ್ ಇನ್ನೂ ಅಪ್ಗ್ರೇಡ್ ಆಗಬೇಕು. ಅಪ್ಗ್ರೇಡ್ ಆಗಬೇಕು. ಓಕೆ. ಹಾಂ ಹಾಂ. ಎಷ್ಟು ಕೊಟ್ರಿ ಗಾಡಿಗೆ ನೀವು? 372. 372,000 ಲೋನ್ ಮಾಡಿಸ್ಕೊಂಡಿದ್ದೀರಾ? ನಾವು ಲೋನ್ ಮಾಡಿಸಿಲ್ಲ, ನಾವು ಬೇರೆ ಕಡೆ ಸಾಲ ಮಾಡಿಬಿಟ್ಟು ಫುಲ್ ಕ್ಯಾಶ್ ಕೊಡ್ತೇವೆ. ಓಕೆ. ಅಂದರೆ ಯಾವುದು ಲೋನ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ 5 ಲಕ್ಷ ಹೋಗುತ್ತೆ. ನಾವು ನಮ್ಮ ರಿಲೇಷನ್. ನಿಮ್ಮ ಫ್ಯಾಮಿಲಿ ಸರ್ಕಲ್ಲೇ ತಗೊಂಡಿದ್ದೀರಾ ನೀವು? ಸರಿ. ಬ್ಯಾಂಕ್ ಲೋನ್ ಆ ಥರ ಸೇಟು ಫೈನಾನ್ಸ್ ಯಾವುದೂ ಹಾಕ್ಕೊಂಡಿಲ್ಲ. ಓಕೆ. ಸೊ ನಿಮಗೆ 2 ತಿಂಗಳಿಂದ ಆಗ್ತಿರೋದು ಮೇನ್ ಪ್ರಾಬ್ಲಮ್ ಬಂದು ಸರ್ವಿಸಿಂಗಲ್ಲಿ ಮತ್ತು ಗಾಡಿ ಚಾರ್ಜಿಂಗಲ್ಲಿ ಅಲ್ವಾ? ಹಾಂ. ಇವಾಗ ಎಷ್ಟು ಅಂದರೆ ಯಾವ ಥರ ಇವಾಗ ಎಷ್ಟು ಓಡ್ತಿದೆ ಈ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿಕೊಂಡ್ರೆ ಎಷ್ಟು ಕಿಲೋಮೀಟರ್ ರನ್ ಆಗ್ತಿದೆ ಗಾಡಿ ಈಗ ಚಾರ್ಜಿಂಗ್? 120 ಹೋಗುತ್ತೆ. ಇನ್ನೊಂದು ನನ್ನ ಪ್ರಾಬ್ಲಮ್ ಏನಂದ್ರೆ ಚಾರ್ಜರ್ ಹಾಕಿರ್ತೀನಲ್ಲ, ನೈಟಲ್ಲಿ ಹಾಕಿರ್ತೀನಿ, ಯಾವಾಗ ಆಫ್ ಆಗಿರುತ್ತೆ ಅಂತ ಗೊತ್ತಿರಲ್ಲ, ನಿದ್ದೆ ಒಂಥರ ಕಷ್ಟ. ಹಾಂ ಹಾಂ. ಇಡೀ ರಾತ್ರಿ ಬಂದು ಬಂದು ನೋಡ್ಕೊಂಡು ಹೋಗ್ಬೇಕು ಯಾವಾಗ ಆಫ್ ಆಗುತ್ತೆ ಏನು ಎತ್ತ ಅಂತ ನೋಡ್ಬೇಕು. ಸರಿ ಸರಿ ಸರಿ. ಇದೊಂದು ಬಂದು ಸ್ವಿಚ್ ಆಫ್ ಮಾಡ್ಬೇಕು. ಒಂದು 5 ನಿಮಿಷ ರೆಡ್ ಲೈಟ್ ಹೋಗಿದ ತಕ್ಷಣ ತಿರ್ಗಾ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ. ಪ್ರಾಬ್ಲಮ್ ಇದೆ.
ಅಂದ್ರೆ ಎಲ್ಲಾರ್ಗೂ ಆತರ ಪ್ರಾಬ್ಲಮ್ ಬರ್ತಾ ಇದೆಯಾ ಅಂತ ಗೊತ್ತಿಲ್ಲ, ಒಬ್ರಿಗೆ ಯಾರಿಗೋ ಬಂದಿದೆ. ಅವರು ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ. ಓಕೆ, ಗ್ರೂಪ್ ಅಲ್ಲಿ ಇರೋರಿಗೆ. ಓಕೆ, ನಿಮ್ಮ ಗೊತ್ತಿರೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೇನೆ. ಓಕೆ, ಹಾಂ ಹಾಂ, ಅವ್ರು ಇದೇ ಹೇಳ್ತಿದಾರ? ಸರಿ, ಅಂದ್ರೆ ರಾತ್ರಿ ಎದ್ದು ಎದ್ದು ಹೋಗಿ ಹೋಗಿ ನೋಡ್ಕೋಬೇಕು, ಮಾರನೇ ದಿನ ಫುಲ್ ಮಂಕ್ ಆಗಿರ್ತೀವಿ, ಡ್ಯೂಟಿ ಮಾಡಕ್ ಆಗಲ್ಲ ಅಲ್ವಾ? ಸರಿ, ಕರೆಕ್ಟ್. ಹಾಂ ಹಾಂ, ಹೌದೌದು, ಕರೆಕ್ಟ್. 372,000 ಅಲ್ಲಿ ನೀವು ಹೇಳಿದ್ದು 372,000 ಕೊಟ್ಬಿಟ್ಟು ಗಾಡಿನಲ್ಲಿ ಈ ಥರ ಎಲ್ಲ ಆಯ್ತು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಏನೇ. ಓಕೆ, ಸೊ ಮೇನ್ ರೀಸನ್ ನೀವು ಬಂದ್ಬಿಟ್ಟು ಫ್ಯೂಚರಲ್ಲಿ ಇನ್ನೂ ಎಲೆಕ್ಟ್ರಿಕಲ್ ಗಾಡಿನೇ ಇರುತ್ತೆ ಅನ್ನೋ ರೀಸನ್ ನೀವು ತಗೊಂಡಿದ್ದಲ್ವಾ? ಓಕೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ಪ್ರಾಬ್ಲಮು. ನೀವು ಇದು ಗಾಡಿ ಎತ್ತಾಕುತ್ತೆ, ಜಂಪ್ ಆಗುತ್ತೆ, ಮತ್ತೆ ಪ್ರೆಗ್ನೆಂಟ್ ಲೇಡಿ ವಯಸ್ಸಾದವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂದ್ರಲ್ಲ, ಸೊ ಅದಕ್ಕೇನಾದ್ರು ಹೇಳೋದಕ್ಕೆ ಸೊಲ್ಯೂಷನ್ ಹೇಳಿದಾರಾ ಅಂದ್ರೆ ಕಂಪ್ನಿಯವರು? ಇಲ್ಲ ಸರ್, ನಾನು ಕಂಪ್ಲೇಂಟ್ ಮಾಡಿದ್ರೆ ಕಸ್ಟಮರ್ ಕೇರ್ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದೀನಿ, ತಗೋತೀನಿ ಸರ್, ಅಪ್ಡೇಟ್ ಮಾಡ್ತೀನಿ ಅಂತಾರೆ. ಓಕೆ, ಇವತ್ತಿನವರೆಗೂ ಯಾವ ಕಾಲು ಮಾಡಿಲ್ಲ ಅವರು, ಅಂದ್ರೆ ಕಸ್ಟಮರ್ ಕೇರ್ ಅಷ್ಟು ರೆಸ್ಪಾನ್ಸ್ ಚೆನ್ನಾಗಿಲ್ಲ. ಹಾಂ 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 ಹಾಂ, ಆಮೇಲೆ ಸರ್ವಿಸ್ ಅಲ್ಲೂ ರೆಸ್ಪಾನ್ಸ್ ಇಲ್ಲ. ಸರ್ವಿಸ್ ಹೆಂಗಿದೆ ಅಂತ ಕಸ್ಟಮರ್ ಕೇರ್ ಫೋನ್ ಮಾಡ್ತಾರೆ. ಓಕೆ ಸರ್, ಆ ಜಾಗದಲ್ಲಿ ಹೆಂಗೆ ಸರ್ವಿಸ್ ಕೊಡ್ತಾರೆ ಏನು ಸರ್ ಸರಿ ಇಲ್ಲ ಅಂತ ಹೇಳ್ತೀವಿ, ಆದ್ರೂ ಕೇಳ್ತಾರೆ ಸರ್ ಅಪ್ಡೇಟ್ ಮಾಡ್ತೀನಿ ಅಂತಾರೆ. ಓಕೆ, ಅಷ್ಟೇ, ಯಾವುದೇ ತರ ಇಲ್ಲ. ಈಸ್ಕೊಳ್ಳೋವರೆಗೂ ಸರ್ ಫೋನ್ ಮಾಡ್ತಾರೆ, ಸಲಿ ಫೋನ್ ಮಾಡ್ತಾರೆ ಸರ್ ಎಲ್ಲಿದ್ದೀರಾ, ಬಂದು ಗಾಡಿ ತಗೊಂಡೋಗಿ. ತಗೊಂಡ್ಮೇಲೆ ಯಾರು ಫೋನ್ ಎತ್ತಲ್ಲ. ಓಕೆ ಸರಿ ಸರ್, ನಾನು ಇದು ಯೂಟ್ಯೂಬ್ಗೆ ಹಾಕ್ತೀನಿ ವಿಡಿಯೋನ, ಸರಿನಾ? ನಿಮ್ಮ ಫೇಸ್ ಕೂಡ ವಿತ್ ಏನು ತೊಂದರೆ ಇಲ್ಲಲ್ಲ ನಿಮಗೆ, ಸೊ ಹಾಕ್ಬೋದಲ್ವಾ? ಓಕೆ, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ, ಸುಮ್ಮನೆ ಇವಾಗ ನೀವು ಅನುಭವಿಸ್ತಿದ್ದೀರ ಕಷ್ಟ, ಸೊ ಅದು ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ರೀಸನ್ಗೇನೆ ನಿಮ್ಮ ಹತ್ರ ಈ ವಿಡಿಯೋ ಮಾಡಿಸ್ಕೊಂತಿರೋದು. ಸೊ ಹಂಗಾಗಿ ನಾನು ಯೂಟ್ಯೂಬ್ಗೆ ಹಾಕ್ತೀನಿ, ಸೊ ನೋಡೋಣ, ನನ್ನ ಕಂಪ್ನಿ ಕೂಡ ಟ್ಯಾಗ್ ಮಾಡ್ತೀನಿ, ಅವ್ರಿಗೂ ಗೊತ್ತಾಗುತ್ತೆ ವಿಷಯ. ಸರಿ ಹೇಳಿ. ಇನ್ನೊಂದು, ಮೈಲೇಜ್ ಕಮ್ಮಿ ಇದ್ರೂ ಫಾಸ್ಟ್ ಚಾರ್ಜ್ ಕೊಟ್ಬಿಟ್ಟಿದ್ರೆ ಹೆಂಗ ಕಾರ್ಗಳಿಗೆಲ್ಲ ಮುಕ್ಕಾಲು ಅವರ್ ಫುಲ್ ಚಾರ್ಜ್ ಆಗುತ್ತೆ, ಫಾಸ್ಟ್ ಚಾರ್ಜ್ ಕೊಟ್ಬಿಟ್ರೆ ಬೆನಿಫಿಟ್ ಇದೆ. ಇವಾಗ ಫಾಸ್ಟ್ ಚಾರ್ಜಿಂಗ್ ಇಲ್ಲ, ಹೊರಗಡೆ ಎಲ್ಲಾದ್ರೂ ಮಾಡಿಸ್ಕೊಂತೀರಾ ಚಾರ್ಜಿಂಗು ನೀವು? ಬೆಸ್ಕಾಮ್ ಅಲ್ಲಿ ಹಾಕಿರ್ತೀನಿ ಒಂದೊಂದು ದಿವಸ, ಆಮೇಲೆ ಶೆಲ್ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಒಂದ್ 2 ದಿವಸ ಹಾಕಿದ್ದೆ. ಓಕೆ, ಎಷ್ಟು ಚಾರ್ಜ್ ಎಷ್ಟು ಆಗುತ್ತೆ ಅಲ್ಲಿ, ನೀವು ಎಷ್ಟು ಅಂದ್ರೆ ಎಷ್ಟು 1 ಅವರ್ಗೆ ಎಷ್ಟು ಆಗುತ್ತೆ ಅಲ್ಲಿ? 1 ಅವರ್ಗೆ ಬೆಸ್ಕಾಮ್ ಅಲ್ಲಿ 19 ರೂಪಾಯಿ. 19 ರೂಪಾಯಿ ಆಗುತ್ತಾ? ಓಕೆ, 1 ಅವರ್ಗೆ ಅಂದ್ರೆ ಎಷ್ಟು? ಇಲ್ಲ ಅಂದ್ರೆ ಜಾಸ್ತಿ 40 ರೂಪಾಯಿ. 40-50 ರೂಪಾಯಿ ಒಳಗಡೆ ಬೆಸ್ಕಾಮ್ ಅಲ್ಲಿ ಹಾಕಿದ್ರೆ ಮಾತ್ರ 20 ರೂಪಾಯಿ ಒಳಗೆ ಅಲ್ವಾ? ಮತ್ತೆ ಎಷ್ಟು 1 ಅವರ್ ಹಾಕಿದ್ರೆ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಗಾಡಿ? 1 ಅವರ್ ಹಾಕಿದ್ರೆ 15% ಏನೋ ಆಗುತ್ತೆ ಸರ್. 15% 15% 20% ಆಗುತ್ತೆ. ಓಕೆ, 20 ಕಿಲೋಮೀಟರ್ 30 ಕಿಲೋಮೀಟರ್ ಓಡಿಸ್ಬೇಕು. ಹಾಂ ಹಾಂ ಹಾಂ, ಓಕೆ, ಅಷ್ಟೇನೆ. ಅದು ಏನು ಬೆಂಗಳೂರು ಇದು ಡ್ಯೂಟಿಗೆ ಅಷ್ಟು ಸಾಲಲ್ಲ, ಲೆಕ್ಕದಲ್ಲಲ್ವಾ? ಸಾಲ ಸರ್. ಈ ಗಾಡಿನ ನೀವು ಬೇರೆಯವ್ರಿಗೆ ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀರಾ? ಇಲ್ಲ ಸರ್, ರೆಕಮೆಂಡ್ ಮಾಡಲ್ಲ. ಓಕೆ, ಯಾರು ನೆಕ್ಸ್ಟ್ ಸ್ವಲ್ಪ ದಿವಸ ಹೋಗಿ ಅಪ್ಗ್ರೇಡ್ ಆದ್ಮೇಲೆ ಬೇಕಾದ್ರೆ ತಗೊಳ್ಳಿ. ಅಪ್ಗ್ರೇಡ್ ಅಂದ್ರೆ ಇನ್ನೂ ಸ್ವಲ್ಪ ಒಂದು 2-3 ವರ್ಷ ಆದ್ಮೇಲೆ. ಇನ್ನೂ 2-3 ವರ್ಷ ಆದ್ಮೇಲೆ? ಓಕೆ, ಇಲ್ಲ ನಾನು ಅರ್ಥ ಆಯ್ತು, ಯಾಕಂದ್ರೆ ನಾವು ದುಡಿಮೆಗಂತ ಬಂದಿರ್ತೀವಿ, ಆ ಟೈಮಲ್ಲಿ ಈ ತರ ಎಲ್ಲ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮೈಲೇಜ್ ಚೆಕ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂದ್ರೆ ಗಾಡಿ ತಗೊಂಡ್ಬಂದಿರಿ ಅಂತ. ಓಕೆ, ಅವತ್ತೆ ಚೆಕ್ ಮಾಡ್ಕೊಡೋದಿಲ್ಲ? ಅವತ್ತೆ ಚೆಕ್ ಮಾಡ್ಕೊಡೋದು. ಮೈಲೇಜ್ ಚೆಕ್ ಮಾಡ್ಬೇಕು ಅಂದ್ರೆ ನಮ್ ಕೈಯಲ್ಲಿ ಗಾಡಿ ಕೊಡಿ, ನಾವು ಓಡಿಸಿ ನೋಡ್ಬೇಕು ಅಂತ. ಗಾಡಿ ರೆಡಿ ಮಾಡಿ ಅವ್ರ ಗಾಡಿ ರೆಡಿ ಮಾಡಿ, ಹೌದು, ಅವ್ರ ಗಾಡಿ ಎಲ್ಲ ಚೆಕ್ ಮಾಡ್ಬಿಟ್ಟೈತ ನಮ್ಗೆ ಕೊಡ್ಬೇಕು. ನಿಜ, ಅವರು ಎಲ್ಲಿ ಓಡಿಸ್ ನೋಡಿರ್ತಾರೆ ಅಂತ ಗೊತ್ತಿರಲ್ಲ, ಎಲ್ಲ ಹೈವೇಲಿ ಓಡಿಸಿರ್ತಾರೆ. ನಮ್ಮ ಬೆಂಗಳೂರು ಏರಿಯಾದಲ್ಲಿ ಓಡಿಸಿ ನಮಗೆ ಮೈಲೇಜ್ ಕರೆಕ್ಟ್ ಆಗಿ ಬಂದ್ರೆ ನಾವು ಓಕೆ. ಓಕೆ, ಬೇರೆಯವ್ರು ಕಷ್ಟ ಪಡ್ತಾರೆ ಅಂತ ನಾನು ನಿಮ್ಮ ಅದಕ್ಕೆ ರೆಕಮೆಂಡ್ ನೀವು ಮಾಡೋದಿಲ್ಲ. ಸರ್ವಿಸ್ಗೆ ಎಷ್ಟು ದಿನ ತಗೊಳುತ್ತೆ ಅಂದ್ರೆ ಮಿನಿಮಮ್ ಅಂದ್ರೂ? ಸರ್ವಿಸ್ ಅಂತ ಹೋದ್ರೆ 1/2 ಗಂಟೆಯಲ್ಲಿ ಮಾಡ್ಕೊಟ್ಬಿಡ್ತಾರೆ. ಏನಾದ್ರು ಪ್ರಾಬ್ಲಮ್ ಅಂತ ಹೋದ್ರೆ, ಅಪ್ಡೇಟ್ ಗಿಪ್ಡೇಟ್ ಅಂತ ಹೋದ್ರೆ ಒಂದ್ ದಿವಸ ಗಾಡಿ ಬಿಡ್ಬೇಕು, 100% ಇರೋದು ಕಟ್ ಆಫ್ ಮಾಡ್ಬೇಕು, 0 ಗಂಟೆ ಕಟ್ ಆಫ್ ಮಾಡ್ಬೇಕು ಅಂತ. ಎಷ್ಟೋ ಜನದ ಗಾಡಿನ ಒಂದ್ ದಿವಸ 2 ದಿವಸ ಮಡಿಕೊಂಡಿರ್ತಾರೆ. ಓಕೆ, 2 ದಿನ 3 ದಿನ ಅಲ್ಲೇ ಮಡಿಕೊಂತಾರೆ ಅವರು? ಓಕೆ, ಅಂದ್ರೆ ನಮ್ ಮಾಮೂಲಿ ಗಾಡಿಗಳಿಗೆ ಇದ್ದಂಗೆ ರೆಡಿ ಮಾಡಿಸ್ ಕಳ್ಸೋದೇನಿಲ್ಲ, ಮತ್ತೆ ಹೊರಗಡೆ ಯಾರು ಮೆಕ್ಯಾನಿಕ್ಸ್ ಇಲ್ಲಲ್ಲ ಇದಕ್ಕೆ, ಬರೀ ಕಂಪ್ನಿಗೆನೆ ಬಿಡ್ಬೇಕು, ಅದ್ ಬಿಟ್ರೆ ಬೇರೆ ಆಪ್ಷನ್ ಅಂತೂ ಇಲ್ಲ. ಹಂಗಾಗಿ ಯಾರಿಗೂ ರೆಕಮೆಂಡ್ ಏನೋ ನೀವು ಮಾಡೋದಿಲ್ಲ ಈ ಗಾಡಿ ತಗೊಳ್ಳಿ ಅಂತ ಅನ್ಬಿಟ್ಟು? ಇಲ್ಲ ಸರ್. ಮತ್ತೆ ಗಾಡಿ ರೇಟ್ ಜಾಸ್ತಿ ಇದೆ,
ಇವಾಗ ಇನ್ನೂ ರೇಟ್ ಜಾಸ್ತಿ ಆಗ್ತಿದೆ. ಏನೋ ಆಫರ್ ಅಂತ ಹೇಳ್ತಾರೆ, ಸಬ್ಸಿಡಿ ಎಲ್ಲ ಐತೆ ಅಂತಾರೆ, ಆದ್ರೆ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ. ನಿಮ್ಗೆ ಸಬ್ಸಿಡಿ ಸಿಕ್ತಾ? ಸಬ್ಸಿಡಿ ಸಿಕ್ತು, ಸಬ್ಸಿಡಿ ಸಿಕ್ಕಿ 372. ಸಬ್ಸಿಡಿ ಸಿಕ್ಕಿ 372. ಓಕೆ. ನಾಲ್ಕು ಚಿಲ್ಡ್ರನ್ ಏನೋ ಐತೆ ರೇಟ್, ಸಬ್ಸಿಡಿ ಸಿಕ್ಕಿ 372. ನೀವು ಈ ಗಾಡಿ ತಗೊಳಕ್ಕಿಂತ ಮುಂಚೆ, ಓಕೆ, ನೀವು ಅವಾಗ್ಲೇ ಹೇಳ್ದಂಗೆ ಮಾಮೂಲಿ ಫ್ಯೂಚರ್ ಇದೆ ಅಂತಾನೆ ಯೋಚನೆ ಮಾಡಿ ತಗೊಂಡಿದ್ದು. ಇದಕ್ ಮುಂಚೆ ನೀವು ಆಟೋ ಓಡಿಸಿದ್ರ, ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಾ? ಸರ್, ಇದಕ್ಕೂ ಮುಂಚೆ 2 ತಿಂಗಳು ಓಡಿಸಿದೆ, ಬಾಡಿಗೆ ಗಾಡಿ ಓಡಿಸಿದ್ರೆ. ಓಕೆ, ಹೊಸ ಗಾಡಿ ತಗೋಣ ಅಂತ ನೋಡಿದೆ, ಬಜಾಜ್ ತಗೋಣ ಅಂತ ಪ್ಲಾನ್ ಹಾಕಿದ್ದೆ ಫಸ್ಟ್. ಓಕೆ, ಆಮೇಲೆ ನಮ್ಮ ಬ್ರದರ್ ಎಲ್ಲ ಹೇಳಿ ನೆಕ್ಸ್ಟ್ ಫ್ಯೂಚರ್ ಎಲೆಕ್ಟ್ರಿಕು ಒಂಚೂರು ಗ್ಯಾಸ್ ಎಲ್ಲ ಕಮ್ಮಿ ಆಗಿದೆ ಅಂತ ಫ್ಯೂಚರ್ ಅಂತ ತಗೊಂಡೆ, ಅದು ಈಗ ಪ್ರಾಬ್ಲಮ್ ಇದೆ. ಓಕೆ, ಸೊ ಇವಾಗ ಎಷ್ಟು ಉಳಿಸ್ತಾ ಇದ್ದೀರಾ ನೀವು? ಸರ್, ಒಂದೊಂದು ದಿವಸ 1.5 ಸಾವಿರ ಮಾಡ್ತೀನಿ. ಓಕೆ, ಒಂದೊಂದು ದಿವಸ 2 ಸಾವಿರ ಮಾಡ್ತೀನಿ ಚಾರ್ಜ್ ಹಾಕಿದ್ರೆ. ಚಾರ್ಜ್ ಆದ್ರೆ ಓಕೆ, ಹಾ, 120 ಕಿಲೋಮೀಟರ್ಗೆ 1,500 ರೂಪಾಯಿ. ನನ್ನ ಲೆಕ್ಕದಲ್ಲಿ, ಲೆಕ್ಕಾಚಾರದಲ್ಲಿ 100 ಕಿಲೋಮೀಟರ್ ನೀವು 1,500 ರೂಪಾಯಿ ಮಾಡಿರ್ತೀರ ಅಲ್ವಾ? ಎಲ್ಲೂ ಚಾರ್ಜ್ ಹಾಕಿಲ್ಲ ಅಂದ್ರೆ 1,400 ರೂಪಾಯಿ ಮಾಡಿರ್ತೀವಿ. ಎಲ್ಲೂ ಚಾರ್ಜ್ ಹಾಕಿಲ್ಲ ಅಂದ್ರೆ 1,400 ರೂಪಾಯಿ ಮಾಡ್ತಿದ್ದೀರಾ. ಅಂದ್ರೆ ಚಾರ್ಜಿಂಗ್ ಎಷ್ಟು ಖರ್ಚಾಗ್ತಿದೆ ನಿಮ್ಗೆ? ಚಾರ್ಜಿಂಗ್ 20 ರೂಪಾಯಿ ಅಷ್ಟೇನೆ. 1,000 ಓಕೆ, 1,400 ರೂಪಾಯಿ ಮಾಡ್ಲಿಕ್ಕೆ 40-40 ರೂಪಾಯಿ ಆಗುತ್ತೆ. ಓಕೆ, 50 ರೂಪಾಯಿ ನಿಮ್ಗೆ 1,400 ರೂಪಾಯಿ ಮಾಡೋಕ್ಕೆ ನಿಮ್ಗೆ 50 ರೂಪಾಯಿ ಚಾರ್ಜ್ ಖಾಲಿ ಆಗ್ತಿದೆ ಅಲ್ವಾ? ಕರೆಂಟ್ ಚಾರ್ಜಸ್ ನೀವು ಕಟ್ತಾ ಇದ್ದೀರಾ. ಓಕೆ, ಹಂಗಾದ್ರೆ 1,350 ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗ್ತಿದೆ. ಸೊ ಇದು ಬಂದ್ಬಿಟ್ಟು 120 ಕಿಲೋಮೀಟರ್ನಲ್ಲಿ ನೀವು ಕವರ್ ಮಾಡ್ಕೊತೀರಾ. ಓಕೆ, ಸೊ ಮನೆಗೆ ಅಷ್ಟೇ ನೀವು ಲಾಸ್ಟ್ ಅದೇ ಮಾಡ್ತೀರಾ, ಇಲ್ಲ ಏನೋ ಚಾರ್ಜ್ ಹಾಕೊಂಡು ಮತ್ತೆ ಡ್ಯೂಟಿ ಮಾಡ್ತೀರಾ? ನಾನು ಬೆಳಗ್ಗೆ ಬೇಗ ಬಂದ್ರೆ 2 ಸಲ ಮಾಡ್ಕೊಂಬಂದಿರೋದು ಫಸ್ಟು, ಆಮೇಲೆ ಮಧ್ಯಾಹ್ನದಲ್ಲಿ ಎಲ್ಲರೂ ಹಾಕ್ತೀನಿ 2 ಅವರು. ಓಕೆ, ಆ ಥರ ಮಾಡ್ಕೋತೀನಿ, 2,000 ಮಾಡ್ಕೋತೀನಿ. ಎಲ್ಲೂ ಚಾರ್ಜ್ ಹಾಕಿಲ್ಲ ಅಂದ್ರೆ 1,400 ರೂಪಾಯಿ ಅಷ್ಟೇ ಮನೆ ಕಡೆ. ಓಕೆ, ಎಲ್ಲೂ ಚಾರ್ಜಿಂಗ್ ಹಾಕಿಲ್ಲ ಅಂದ್ರೆ 1,400 ರೂಪಾಯಿ ಮಾಡ್ಕೊಂಡು ಹೋಗ್ತೀರಾ. ಚಾರ್ಜ್ ಹಾಕೊಂಡ್ರೆ 1,000 ರೂಪಾಯಿ ಮಾಡ್ಕೊಂಡು ಹೋಗ್ತೀರಾ. ನೀವು ಅವಾಗ್ಲೇ ಹೇಳ್ದಂಗೆ ಶೆಲ್ ಬಂಕು ಇಲ್ಲಾಂದ್ರೆ ಬೆಸ್ಕಾಮ್ ಅಲ್ಲಿ ಹಾಕೊಂತೀರಾ. ಅಲ್ಲಿ ಒಂದು 1-2 ಅವರ್ ಅಷ್ಟು ನಿಮ್ಗೆ ಟೈಮ್ ಅಲ್ಲೇ ವೇಸ್ಟ್ ಆಗ್ಬಿಡುತ್ತಲ್ವಾ? ಓಕೆ, ಒಂದೇ ಅದೇ ಒಂದ್ ವೇಳೆ ಸ್ವೈಪಬಲ್ ಬ್ಯಾಟ್ರಿ ಆಗಿದ್ರೆ ಸ್ವಲ್ಪ ಟೈಮ್ ಉಳಿತಾಯ ಆಗಿರೋದು, ಸ್ವಲ್ಪ ದುಡ್ಡು ಜಾಸ್ತಿ ಆಗಿರೋದಲ್ವಾ? ಹಾ ಹಾ, ಯಾರಾದ್ರೂ ಈ ಗಾಡಿನಲ್ಲಿ ಸ್ವೈಪ್ ಮಾಡೋ ಅಂತ ಬ್ಯಾಟ್ರಿ ಏನಾದ್ರು ಆ ತರ ಇದೆಯಾ? ಈ ಗಾಡಿಲಿ ಯಾವುದೂ ಇಲ್ಲ ಸರ್, ಆಪೇದ್ರಲ್ಲಿ ಇರಬೇಕು. ಆಪೇದ್ರಲ್ಲಿದೆ, ಹೌದು. ಓಕೆ, ನೀವು ರೆಕಮೆಂಡ್ ಮಾಡಿದ್ರೆ ಆಪೇ ಬೆಟರ್ ಇದೆಯಾ ಇದು ಬೆಟರ್ ಇದೆಯಾ? ನನಗೆ ಗೊತ್ತಿಲ್ಲ ಸರ್ ಆಪೇ ಬಗ್ಗೆ. ಹಾ ಹಾ ಹಾ, ಓಕೆ, ನಾನು ವಿಚಾರಿಸಿಲ್ಲ ಆಪೇ ಬಗ್ಗೆ. ಸರಿ, ನಾನು ನೋಡಿದ್ದೆ ಇದೆ ಫಸ್ಟ್, ಲೇಟೆಸ್ಟ್ ಆಗಿತ್ತು ನೋಡಕ್ಕೆ, ಚೆನ್ನಾಗಿತ್ತು ಅಂತ ನೀವು ತಗೊಂಡ್ರಿ. ಸರ್, ಒಂದ್ ವೇಳೆ ನೀವೇನಾದ್ರು ಇವಾಗ ಈ ಗಾಡಿ ತಗೋಬೇಡಿ ಅಂತ ಹೇಳ್ತಿದ್ರೆ, ಇದ್ರ ಬದಲಾಗಿ ಯಾವ ಗಾಡಿ ರೆಕಮೆಂಡ್ ಮಾಡ್ತೀರಾ ಗ್ಯಾಸ್ ಗಾಡಿಗ? ಸಿ ಎನ್ ಜಿ ಗಾಡಿಗೆ ನೇಮ್ ಏನು ಹೇಳ್ಬೇಡಿ, ಯಾಕಂದ್ರೆ ಪ್ರಮೋಷನ್ ಆಗುತ್ತೆ, ಪ್ರಮೋಷನ್ ಅಲ್ಲ ನಾನು ಮಾಡ್ತಿರೋದು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಗ್ಯಾಸ್ ಗಾಡಿ ಬೆಟರ ಇಲ್ಲಾಂದ್ರೆ ಎಲೆಕ್ಟ್ರಿಕಲ್ ಗಾಡಿ ಬೆಟರ? 2 ತಿಂಗಳು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿ ಎನ್ ಜಿ ಬೆಟರ್ ಆಗಿರುತ್ತೆ. ಮತ್ತೆ ಹೊಸದಾಗ ಬಂದ್ರೆ ಈ ಡಿಪಾರ್ಟ್ಮೆಂಟ್ ಗೆ ಏನ್ ಹೇಳ್ತೀರಾ ಅಂತವ್ರಿಗೆ? ಹೊಸದಾಗ ಬಂದ್ರೆ ಮಾಡಬಹುದು ಸರ್, ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಒಟ್ಟು ನಿಮ್ಗೆ 4 ತಿಂಗಳು ಎಕ್ಸ್ಪೀರಿಯನ್ಸ್ ಇರೋದಲ್ವಾ? ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು. ಯಾರ ಜೊತೆನೂ ಸೇರದಲ್ಲೇ ಪಾಡಂಗ್ ನಾವಿದ್ರೆ ಆಗುತ್ತೆ. ಹೌದು, ಕರೆಕ್ಟ್ ಸರ್ ನೀವು ಹೇಳಿದ್ದು. ನಾ ಕಾಸ್ಟ್ ಮಾಡಬೇಕು ಅಂತಂದ್ರೆ ಯಾರ ಜೊತೆ ಸ್ವಲ್ಪ ಸೇರದೆ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಕಮ್ಮಿ ಮಾಡಿಕೊಂಡು ಏನೋ ಒಂದು ಈ ಟೈಮಲ್ಲಿ ಮಾಮೂಲಿ ರೆಸ್ಟ್ ಮಾಡಿಕೊಂಡು ನೀವು ಡ್ಯೂಟಿ ಮಾಡ್ಕೊಂಡು ಹೋದ್ರೆ ಒಂದು 1,500-2,000 ರೂಪಾಯಿ ಮಾಡ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ನಿಜ. ಗಾಡಿ ಏನು ನೋಡ್ತಿದ್ದೀರಾ, ಸೊ ಇದೇನೇ ಮೌಂಟೇರಾ ಗಾಡಿ, ಲುಕ್ ಎಲ್ಲ ಈ ಥರ ಇದೆ, ಲುಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಲೇಟೆಸ್ಟ್ ಆಗಿದೆ. ಬ್ಯಾಕ್ ಸೈಡ್ ಲುಕ್ ಈ ಥರ ಇದೆ. ಇರಲಿ ಇರಲಿ, ತೊಂದರೆ ಇಲ್ಲ ಬಿಡಿ. ಯಾವ ಥರ ಆಪ್ರೇಟ್ ಮಾಡೋದು, ಅದು ಏನೇನಿದೆ ಅಂತ ಒಂಚೂರು ತಿಳಿಸ್ಕೊಡ್ರಿ. ಓಕೆ, ಮೊದಲನೇದಾಗಿ ಕೀ ಆನ್ ಮಾಡಬೇಕು. ಒಂದು ನಿಮಿಷ, ಆ ಕಡೆ ಬರಲ್ಲ, ಅದು ಕೀ ಆನ್ ಮಾಡಬೇಕು. ಕೀ ಆನ್ ಮಾಡಬೇಕು. ಹ್ಞೂ ಹ್ಞೂ, ಓಕೆ. ಈ ಥರ ಡ್ಯಾಶ್ಬೋರ್ಡ್ ಬರುತ್ತೆ.
ಅದೇ ಚಾರ್ಜಿಂಗ್ ಪರ್ಸೆಂಟೇಜ್ ಎಲ್ಲ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ತೋರಿಸುತ್ತೆ. ಓಕೆ, ಯಾವುದಿದು ಈ ಕಡೆ ಲೆಫ್ಟಲ್ಲಿರೋದು ಬಂದು ಇಂಡಿಕೇಟರ್, ಅದು ಸ್ವಲ್ಪ ಫೋಕಸ್, ಅದು ಹೀಟಿಂಗ್ದು, ಹೀಟಿಂಗ್ದು ಕೆಳಗಡೆ ಇರೋದು ಬ್ಯಾಟ್ರಿ ಪರ್ಸೆಂಟೇಜ್. ಸ್ವಲ್ಪ ಫೋಕಸ್ ಇಶ್ಯೂ ಆಗ್ಬೋದು. ಓಕೆ, ಟೈಮಿಂಗ್ ಅದು ಪರ್ಸೆಂಟೇಜ್ ಆ ಕಡೆ 97, ಈ ಕಡೆ ಏನೇನ ತೋರಿಸ್ತಿದ್ದಲ್ಲ ಅದು 97 ರೇಂಜ್ ಹೋಗುತ್ತೆ ಅಂತ ಇದೆ. ಓಕೆ, ರೇಂಜ್ ಪಕ್ಕ ಹೇಳಕ್ಕೆ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಇದು ಪಿ ಅಂತ ತೋರಿಸಿದ್ರೆ ಪಾರ್ಕಿಂಗ್ ಇರೋದಲ್ವಾ, ಹ್ಯಾಂಡ್ ಬ್ರೇಕ್ ಹಾಕಿರೋದು. ಓಕೆ, ಮೇಲ್ಗಡೆ ಇರೋದು ಟ್ರಿಪ್ ಮೀಟರ್, ಅದು ಎಷ್ಟು? ಹೌದು, ಅದೇ ಬೆಳಗ್ಗೆ ಟ್ರಿಪ್ ಮಾಡಿದ್ದೇನೆ 47 ಕಿಲೋಮೀಟರ್ ಓಡಿಸಿದ್ದೀನಿ. 47.22 ಅದು. ಓಕೆ, ಆ ಕಡೆ ಇರೋದು? ಆ ಕಡೆ ಇರೋದು 5400 ಕಿಲೋಮೀಟರ್. ಓಕೆ, ಅದು ಟೋಟಲ್ ಓಡೋಮೀಟರ್ ಅಲ್ವಾ. ಹ್ಞೂ, ಈ ಕಡೆ ಇರೋದು ಬ್ಯಾಟ್ರಿ ಪರ್ಸೆಂಟೇಜು, ಸ್ವಲ್ಪ ಫೋಕಸ್ ಇಶ್ಯೂ ಆಗ್ತಿದೆ. ಸೊ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ತೀರಾ? ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು. ಓಕೆ, ಬ್ರೇಕ್ ಹಿಡಿದ್ರೇನೆ ಸ್ಟಾರ್ಟ್ ಆಗೋದು, ಬ್ರೇಕ್ ಹಿಡಿಲೇಬೇಕು. ಓಕೆ, ಇಕೋ ಮೋಡ್ ಹಾಕ್ಬಿಟ್ಟು ಬ್ರೇಕ್ ಪ್ರೆಸ್ ಮಾಡ್ಬಿಟ್ಟು ಮೂವ್ ಆಗುತ್ತೆ. ಓಕೆ, ಇಕೋ ಮೋಡ್, ಇಕೋ ಮೋಡ್ ಅಲ್ಲಿ 40 ಇಲ್ಲಿ ಹೋಗುತ್ತೆ. ಇಕೋ ಮೋಡ್ ಅಲ್ಲಿ 40 ಇದೆಯಾ? ಹಾ ಹಾ, ಓಕೆ. ಡ್ರೈವ್ ಮೋಡ್ ಅಂತ ಇದೆ, ಡ್ರೈವ್ ಮೋಡ್ ಅಲ್ಲಿ 55 ಹೋಗುತ್ತೆ. ಓಕೆ, 50 ಹೋಗುತ್ತೆ, ಸರಿ 50. ಓಕೆ, ಸ್ಪೀಡು. ಪವರ್ ಮೋಡ್ ಹಾಕಿದ್ರೆ 55. ಓಕೆ, ಪವರ್ ಮೋಡ್ ಅಂತ 55 ಹೋಗುತ್ತೆ. ಅದು ಸ್ವಿಚ್ ಮಾಡ್ಕೋಬೇಕು ಯಾವ ತರ ಬೇಕಂಗೆ. ನಾವು ಫಾಸ್ಟ್ ಹೋಗ್ಬೇಕಂದ್ರೆ ಫಾಸ್ಟ್ ಚೇಂಜ್ ಮಾಡ್ಕೋಬೇಕು. ಸರಿ ಹೇಳಿ, ಈಗ ಇಕೋ ಮೋಡ್ಗೆ ಹಾಕಿದ್ರೆ 40 ಸ್ಪೀಡ್ಗೆ ಹೋಗುತ್ತೆ, 40 ಸ್ಪೀಡ್ ಹೋಗುತ್ತೆ. ಓಕೆ, ಡ್ರೈವ್ ಮೋಡ್ ಹಾಕಿದ್ರೆ 50 ಸ್ಪೀಡ್ ಹೋಗುತ್ತೆ. ಓಕೆ, ಪವರ್ ಮೋಡ್ ಹಾಕಿದ್ರೆ 55. ಪವರ್ ಮೋಡ್ಗೆ, ಇದು ಪವರ್ ಮೋಡ್ ಆಯ್ತು, 55. ಓಕೆ, ಮತ್ತೆ ಇದೇನಿದು, ಈ ಮೇಲ್ಗಡೆ ಏನೋ ಇದೆಲ್ಲ ಪಿ ಅಂತ, ಪಾರ್ಕಿಂಗ್ ಅಸಿಸ್ಟ್ ಇದು. ಓಕೆ, ಮನೆ ಹತ್ರ ಎಲ್ಲ ನಿಲ್ಸೋವಾಗ ಗಾಡಿ ಒಂಚೂರು ಎಲೆಕ್ಟ್ರಿಕ್ ಗಾಡಿ ಅಲ್ವಾ, ಪವರ್ ಜಾಸ್ತಿ ಅಂತ 5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ, 5 ಕಿಲೋಮೀಟರ್ ಸ್ಪೀಡ್ಗೆ ಹೋಗಕ್ಕೆ ಇದು ನಿಧಾನ ಕೊಡುತ್ತೆ ಅಂದ್ರೆ. ಓಕೆ, ಸ್ಲೋ ಆಗಿ ಹೋಗೋಕ್ಕೋಸ್ಕರ ಪಾರ್ಕಿಂಗ್ ಹಾಕೊಳ್ಳೋದು. ಇದು ಎಷ್ಟು ಯೂಸ್ ಮಾಡ್ತೀರಾ ನೀವು, ಜಾಸ್ತಿ ಯೂಸ್ ಯಾವ್ದು ಮಾಡೋದು ನೀವು ಇದರಲ್ಲಿ? ಜಾಸ್ತಿ ಯೂಸ್ ಮಾಡೋದು ಅಂದ್ರೆ ಇಕೋ ಮೋಡ್ ಸರ್. ಇಕೋ ಮೋಡ್ ಅಲ್ಲಿ ಹೋದ್ರೆ ಒಂದು ಮೈಲೇಜ್ ಸಿಗುತ್ತೆ, ರೇಂಜ್ ಸಿಗುತ್ತೆ ಅಂತ ಅನ್ಬಿಟ್ಟು. ಓಕೆ, ಸೊ ಇಕೋ ಮೋಡ್ ಹಾಕೊಂಡಿದೀರಾ ಈಗ, ಜಸ್ಟ್ ಏನ್ ಮಾಡ್ಬೇಕು ನೀವೀಗ, ಜಸ್ಟ್ ಆಕ್ಸಿಲೇಟರ್ ಕೊಟ್ರೆ ಸಾಕ, ಸ್ವಲ್ಪ ಮೂವ್ ಮಾಡಿ ತೋರಿಸಿ. ಓಕೆ, ಹಾ ಹಾ ಹಾ, ಓಕೆ. ಮತ್ತೆ ರಿವರ್ಸ್ ಬರೋದಾದ್ರೆ, ರಿವರ್ಸ್ ಇಲ್ಲೇ ಸ್ವಿಚ್ ಕೊಟ್ಟರು ಸರ್ ಕೈ ಹತ್ರ. ಓಕೆ, ಪ್ರೆಸ್ ಮಾಡಿದ್ರೆ. ಓಕೆ, ಇದನ್ನ ರಿವರ್ಸ್, ಆರ್ ಅಂದ್ರೆ ರಿವರ್ಸ್ ಹಿಂದಕ್ಕೆ. ಹಾ ಸರ್. ಓಕೆ, ಆರ್ಗೆ ಹಾಕೊಂಡ್ರೆ ಹಿಂಗೆ ರಿವರ್ಸ್ಗೆ ಹೋಗುತ್ತೆ, ಹಿಂದಕ್ಕೆ ಹೋಗುತ್ತೆ. ಓಕೆ, ಬೇರೆ ಏನಾದರೂ ಇದೆಯಾ ಸರ್? ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ, ಎಲೆಕ್ಟ್ರಿಕಲ್ ಗಾಡಿ ಬಗ್ಗೆ ಒಂಚೂರು ಐಡಿಯಾ ಇಲ್ಲ ನಮಗೆ. ಜೀರೋ ಮೈಂಡ್ ಅಂತ ಹೇಳ್ಬೋದು. ಅದೇನು ಸರ್ ಅದನ್ನು ಡ್ಯಾಶ್ ಬೋರ್ಡ್ ಅದು? ಹೌದು ಸರ್, ಅದರೊಳಗಡೆ. ಓಕೆ, ಡಾಕ್ಯುಮೆಂಟ್ಸ್ ಅವು ಇಟ್ಕೊಳಕ್ಕೆ. ಹಾಂ ಹಾಂ, ಇಷ್ಟೇ ಅಷ್ಟೇ, ಜಸ್ಟ್ ಒಂದು ಆಕ್ಸಿಲೇಟರ್ ಕೊಟ್ಕೊಂಡ್ರೆ ಆಯಿತು. ಕೀ ಆನ್ ಮಾಡ್ಕೊಳೋದು, ಬ್ರೇಕ್ ಪ್ರೆಸ್ ಮಾಡ್ಬಿಟ್ಟು ಕಮ್ ಮೋಡ್ ಹಾಕೊಂಡು ಮುಂದೆ. ಇದಕ್ಕೆ ಹ್ಯಾಂಡಲ್ ಲಾಕ್ ಆ ಥರ ಏನಿಲ್ವಾ? ಹ್ಯಾಂಡಲ್ ಲಾಕ್ ಇದೆ, ಮಾಮೂಲಿ ಬೈಕ್ ಥರ ಸರ್, ಇದು ಸಪ್ರೇಟಾಗಿ ಲಾಕ್ ಏನಿಲ್ಲ. ಹಾಂ ಹಾಂ, ಇದರಲ್ಲ ಹಿಂಗೆ ಓ ಲಾಕ್ ಆಗೋಗುತ್ತೆ. ಹಾಂ, ನಮ್ದೆಲ್ಲ ಎಳೆದು ಮಾಡ್ಬೇಕು, ಆ ಥರ ಏನಿಲ್ಲ, ಮಾಮೂಲಿ ಗಾಡಿಗಳಿಗೆ. ಓಕೆ, ಹಾಂ ಹಾಂ ಹಾಂ, ಚೆನ್ನಾಗಿದೆ ಸಿಸ್ಟಮು. ಸೊ ಒಳ್ಳೆ ಸೀಟ್ ಕೆಪಾಸಿಟಿ ಎಲ್ಲ ಇದೆ ಗಾಡಿಗೆ, ಚೆನ್ನಾಗಿದೆ ಇದು ಅಲ್ವಾ, ಕಂಫರ್ಟ್ ಇದೆ. ಮತ್ತು ನೀವು ಕೂರ್ಲಿಕ್ಕೂ ಕೂಡ ಕಂಫರ್ಟ್ ಇದೆಯಾ? ಓಕೆ, ಮತ್ತೆ ಲೈಟು ಆನ್ ಎಲ್ಲ ಬಂದ್ಬಿಟ್ಟು ಈ ಕಡೆನೇ ಅಲ್ವಾ? ಈ ಕಡೆ ಇದರಲ್ಲಿದೆ ಲೈಟ್ ಆನ್. ಓಕೆ, ಇದು ಲೈಟ್ ಆನ್ಗೆ. ಹಾಂ ಹಾಂ, ಅದು ಇಂಡಿಕೇಟರ್. ಮತ್ತೆ ಇದು ಆರ್ ಆನ್, ಅಲ್ಲಿ ಮೇಲೆ ಡಿಮ್, ಹೈ ಬೀಮ್, ಲೋ ಬೀಮ್. ಅಲ್ಲಿರೋದು ಸರ್ ಅದು ಹೆಜಾರ್ಡ್ ಲೈಟು, ವೈಪರು. ಹೌದು ಸರ್. ಮೊಬೈಲ್ ಹೋಲ್ಡರ್ ನೀವೇ ಹಾಕಿಸ್ಕೊಂಡ್ರ? ಇದು ಕಂಪ್ನಿಯಿಂದಾನೆ ಕೊಟ್ಟಿದ್ದು, ಫ್ಲಿಪ್ಕಾರ್ಟ್ ಕೊಟ್ಟಿದ್ದು. ಓ, ಫಿಟ್ ಮಾಡಿಸ್ಕೊಂಡಿದ್ದು. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ, ಮ್ಯಾಟ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಬಂದಿದ್ದಾ? ಓಕೆ, ಇದು ಮಾಮೂಲಿ ನಮ್ಮ ಗಾಡಿಗಳಿಗೆ ಇರೋ ಥರ ರೂಪೇ ಬಸ್ಟು, ಅಷ್ಟು ಕ್ವಾಲಿಟಿ ಇಲ್ಲಲ್ಲ ಇದು ರೂಪ್ಗೆ, ಅಷ್ಟು ಕ್ವಾಲಿಟಿ ಇಲ್ಲ ಇದು. ಸರ್ ಡ್ರೈವರ್ ಕಂಫರ್ಟ್ ಬಗ್ಗೆ ಏನು ಹೇಳ್ತೀರಾ? ಓಕೆ ಅನ್ಸುತ್ತೆ. ಇಲ್ಲಿ ಕಸ್ಟಮರ್ ಮಾತ್ರ ಚೆನ್ನಾಗಿದೆ, ಜಾಗ ಒಳ್ಳೆ ಸ್ಪೇಷಿಯಸ್ ಆಗಿದೆ, ಕುತ್ಕೊಂಡ್ರು ಕೂಡ ನೋಡ್ಬೋದು, ಸುಮಾರು ಜಾಗ ಇದೆ. ಇಲ್ಲಿ ಕುತ್ಕೊಂಡಿದ್ದೀನಿ ಒರಿಕೊಂಡು,
ಇಲ್ಲಿ ಕಂಫರ್ಟ್ ಆಗಿ ಒರಿಕೊಂಡಿದ್ದೀನಿ, ಒರಿಕೊಂಡಿದ್ರು ಕೂಡ ಒಳ್ಳೆ ಕಂಫರ್ಟಬಲ್ ಇದೆ. ಬಟ್ ಎಷ್ಟೋ ಗ್ಯಾಪ್ ಇದೆ ನೋಡ್ರಿ, ಇಲ್ಲಿ ನೀವು ನೋಡ್ಬೋದು ಎಷ್ಟು ಗ್ಯಾಪ್ ಇದೆ ಲೆಗ್ಗೋದಕ್ಕೆ. ಯಾವುದೇ ಥರ ಹೆಂಗು ಮಾಡಿಕೊಂಡ್ರು ಕೂಡ ಅಲ್ಲಿಗೆ ಟಚ್ ಆಗಲ್ಲ. ಅಂದರೆ ಸ್ವಲ್ಪ ಚೆನ್ನಾಗಿದೆ. ಈ ಮ್ಯಾಟ್ ಎಲ್ಲ ನೀವೇ ಹಾಕ್ಸಿದ್ದಾ? ಓಕೆ, ಇವಾಗ ಡಿಜಿಟಲ್ ಮೀಟರ್ ಬರ್ತಿರೋದು ಇದೇ ಥರ ಅಲ್ಲ? ಎಲೆಕ್ಟ್ರಿಕ್ ಗಾಡಿಗೆ. ಓಕೆ, ಅಂದರೆ ಈ ಗಾಡಿಗೆ ಪರ್ಮಿಟ್ ಏನಿಲ್ಲ ಅಲ್ಲ? ಪರ್ಮಿಟ್ ಇಲ್ಲ ಸರ್. ಪರ್ಮಿಟ್ ಇಲ್ಲ, ಅದೇ ನಿಮಗೆ ಅದು ಉಳಿತದೆ. ಹಾಂ 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 ಹಾಂ, ಪರ್ಮಿಟ್ ಇಲ್ಲ, ರೀಸೇಲ್ ವ್ಯಾಲ್ಯೂ ಇದೆಯಾ ಅಂತ. ರೀಸೇಲ್ ವ್ಯಾಲ್ಯೂ, ಓಕೆ, ಅದು ಫ್ಯೂಚರಲ್ಲಿ ಗೊತ್ತಾಗುತ್ತೆ ಹೆಂಗೆ ಅಂತ. ಹಿಂಗೆ ಇಲ್ಲೊಂದು ಮಿರರ್ ಕೂಡ ಇದೆ, ಇದು ನೀವೇ ಹಾಕ್ಸಿದ್ದ ಮಿರರು? ಹಾಂ ಹಾಂ, ಹಿಂದ್ಗಡೆ ಡಿಕ್ಕಿ. ಓ, ಇಲ್ಲಿ ಸ್ಪೇರ್ ವೀಲ್ ಎಲ್ಲ ಹಾಕೊಂಡಿದ್ದೀರಾ? ಇಲ್ಲಿ ಡಿಕ್ಕಿ ಓಪನ್ ಆಗುತ್ತಲ್ಲ ಇದು? ಓಕೆ, ಸ್ಪೇರ್ ವೀಲು. ಮತ್ತೆ ಇದು ಇದೇನಾ ನಿಮ್ದು ಚಾರ್ಜಿಂಗು? ಬೆಸ್ಕಾಮಲ್ಲಿ ಹಾಕಕ್ಕೆ. ಓ, ಬೆಸ್ಕಾಮಲ್ಲಿ. ಓಕೆ, ಸೊ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರಂತಿದ್ದಾರೆ. ಓ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ. ಮತ್ತೆ ಬೆಸ್ಕಾಮ್ ಹಾಕಿದ್ರೆ ಎಲ್ಲ ಹಾಕ್ತೀರಾ? ಅದೇ ಚಾರ್ಜರ್. ಹಾಂ ಹಾಂ, ಓಕೆ. ಮನೇಲೆಲ್ಲ ಮಾಮೂಲಿ 3 pin ಬರುತ್ತೆ. ಇದನ್ನ ಅಲ್ಲಿ ಬೆಸ್ಕಾಮ್ ಇದ್ರಲ್ಲಿ ಸ್ವಿಚ್ಗೆ ಹಾಕೋದೆ, ಇದನ್ನ ಸ್ವಿಚ್ಗೆ ಹಾಕ್ಬಿಡೋದು. ಓಕೆ, ಇದು ನೀವು ಮಾಡ್ಕೊಂಡಿರೋದ ಇಲ್ಲ ಅವ್ರ? ಓ, ನೀವು ಮಾಡ್ಕೊಂಡಿರೋದು ಇದು. ಓಕೆ, ಹಾಂ ಹಾಂ ಹಾಂ, ಇದು ಡಬ್ಬ ಅದೇನೇನೋ ಇಟ್ಟಿದೆ, ಈ ಥರ ಮಾಡ್ಕೊಂಡಿದ್ದೀರಾ? ಇದು ಅಂದ್ರೆ ಕರೆಂಟ್ ಇದಕ್ಕೆ ಚುಚ್ಕೋ, ಇದನ್ನ ಪ್ಲಗ್ ಮಾಡಿಬಿಟ್ಟು ಮಾಡಿಸಿದ್ರೆ ವಾರಂಟಿ ಕ್ಲೇಮ್ ಮಾಡೋದು. ಓಕೆ, ಚಾರ್ಜರ್ ಏನಾದ್ರು ಹೋದ್ರೆ ಚಾರ್ಜರ್ 25,000 ಆಗ್ತದೆ. ಹಾಂ 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 ಹಾಂ, ಚಾರ್ಜರ್ ಏನಾದ್ರು ಹೋದ್ರೆ ವಾರಂಟಿ ಕ್ಲೇಮ್ ಮಾಡ್ಬೇಕಂದ್ರೆ ಈ ಥರ ಬಾಕ್ಸ್ ಮಾಡಿಸ್ಬೇಕು ಅಂತ ಕಂಪ್ನಿ. ಹಂಗೆ ಮಾಡಿದ್ರೆ ಮಾತ್ರ ಕ್ಲೈಮ್ ಕೊಡೋದು, ಇಲ್ಲ ಅಂತಂದ್ರೆ. ವಾರಂಟಿ ಎಷ್ಟು ವರ್ಷ ಕೊಟ್ಟಿದ್ದಾರೆ ಸರ್? 3 years ಕೊಟ್ಟಿದ್ದಾರೆ. ಬ್ಯಾಟ್ರಿ, ಬ್ಯಾಟ್ರಿಗೆ 3 years ಅಂತ ಕೊಟ್ಟಿದ್ದಾರೆ, ಬ್ಯಾಟ್ರಿ ಮತ್ತು ಮೋಟ್ರು. ಓಕೆ, ಗ್ರೀಸಿಂಗು ಆ ಥರ ಏನೂ ಇಲ್ಲಲ್ಲ? ಗ್ರೀಸಿಂಗ್ ಗ್ರೀಸಿಂಗ್ ಇಲ್ಲ. ಓಕೆ, ಇದು ಡಿಕ್ಕಿ ನೀವೇ ಕೊಟ್ಟಿರೋದ ಹೆಂಗೆ ಮಾಡಿಸಿರೋದಾ? ಹಾಂ ಹಾಂ ಹಾಂ, ಓಕೆ, ಅದೇ ಇಲ್ಲಾಂದ್ರೆ ಈ ಥರ ಬರೋದಿಲ್ಲಲ್ಲ. ಓಕೆ, ಇದೇನಿದು? ಓ, ಇದು ಚಾರ್ಜರ್. ಓಕೆ, ಹಾಂ 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 ಹಾಂ, ಸೊ ಈ ಥರ ಇರುತ್ತೆ ಚಾರ್ಜರು. ಸೊ ಇದಕ್ಕೆ ಕನೆಕ್ಟೆಡ್ ಅಲ್ಲ ಅದು? ಹಿಂದ್ಗಡೆಗೆ ಪ್ಲಗ್ ಮಾಡ್ಲಿಕ್ಕೆ ಶಾಕ್ ಏನು ಹೊಡೆಯಲ್ಲಲ್ಲ? ಪವರ್ ಇಲ್ಲ ಸರ್, ಮಾಮೂಲಿ ಮನೇಲಿ ಪ್ಲಗ್ ಮಾಡೋಕ್ಕೆ. ಇದು ಮನೆಗೆ? ಓಕೆ, ಇದು ಮನೆ, ಇದನ್ನ ಮನೆಗೆ ನೀವು ಯೂಸ್ ಅಂದ್ರೆ ಮನೆ ಪ್ಲಗ್ ಯಾವ್ದಿರುತ್ತೆ ಅದಕ್ಕೆ ಹಾಕೊಂತೀರಾ? ಮನೇಲಿ ಆ ಥರ ಬಾಕ್ಸ್ ಮಾಡಿಸಿದ್ದೀನಿ ನಾನು, DP ಬಾಕ್ಸ್. ಓಕೆ, ಅಂದ್ರೆ ಈ ವೈರ್ ಈ ಬಾಕ್ಸ್ ಒಳಗೆ ಹೋಗಿದೆ ಅಲ್ವಾ ಕರೆಂಟು, ಇಲ್ಲಿಂದ ಗಾಡಿ ಬ್ಯಾಟ್ರಿಗೆ ಇಲ್ಲಿ ಹಿಂದೆ ಇದಕ್ಕೆ ಹೋಗುತ್ತೆ, ಚಾರ್ಜಿಂಗ್ ಆಗುತ್ತೆ. ಓಕೆ ಸರ್, AC ಪವರ್ DC ಆಗುತ್ತಲ್ಲ ಸರ್? ಓಕೆ, AC ಟು DC ಕನ್ವರ್ಟರ್ ಅಲ್ವಾ? ಹೊರಗಡೆ ಎಲ್ಲಾದ್ರು ಚಾರ್ಜಿಂಗ್, ಹೊರಗಡೆ ಮಾತ್ರ ಚಾರ್ಜಿಂಗ್ಗೆ ಇದನ್ನ ಬೆಸ್ಕಾಮಲ್ಲಿ ಮಾತ್ರ ಅದು ಬೇಕೇ ಬೇಕಾಗುತ್ತೆ ಇದಕ್ಕೆ. ಹ್ಞೂ ಹ್ಞೂ ಹ್ಞೂ, ಇಂಡಸ್ಟ್ರಿಯಲ್ ಇಲ್ಲ. ಅಂಗಡಿನಲ್ಲಿ ಏನಾದರೂ ಅರ್ಜೆಂಟ್ ಇದ್ರೆ ಆ ಥರ ಏನಾದರೂ ಕೊಡ್ತಾರಾ ಸರ್? ಒಂದು ಸ್ವಲ್ಪ ಚಾರ್ಜಿಂಗ್ ಮಾಡಿಕೊಡ್ರಿ ಅಂದರೆ ಸರ್? ಯಾವತ್ತೂ ನಾನು ಮಾಡಿಸಿಲ್ಲ, ನನಗೆ ಗೊತ್ತಿಲ್ಲ ಅಷ್ಟು. ಯಾಕೆಂದರೆ ನಾನು ನೋಡ್ದಂಗೆ ಸುಮಾರು ಜನ ಹೇಳ್ತಾರೆ ಇಲ್ಲಿ ಅಂಗಡಿಗಳಲ್ಲೆಲ್ಲ ಹಾಕಿರ್ತಾರೆ, ಮತ್ತು ಕೆಲವೊಂದು ಕಡೆಯೆಲ್ಲ ಒಂದು 20-30 rupees ಎಕ್ಸ್ಟ್ರಾ ಇಸ್ಕೊತಾರೆ, ಬಟ್ ಏನಾದರೂ ಚಾರ್ಜಿಂಗ್ ಮಾಡಿಕೊಡ್ತಾರೆ ಅಂತ ಎಲ್ಲ ಕೇಳಿಬಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿ ಅಂದರೆ ನೀವು ಹಾಕಿಸಿಲ್ಲ. ಓಕೆ, ಮತ್ತು ಶೆಲ್ಲಲ್ಲಿ ಏನೋ ಮಾಡಿಸ್ತೀನಿ ಅಂದ್ರಲ್ಲ ಚಾರ್ಜಿಂಗು, ಅಲ್ಲಿ ಶೆಲ್ಲಲ್ಲಿ ಒಂದಿವಸ ಹಾಕ್ಸಿದೆ. ಒಂದಿವಸ? ಓಕೆ, 100 rupees ಆಯಿತು. 100 rupees ಎರಡು ಅವರ್ಗೆ 50 rupees ಲೆಕ್ಕಾಚಾರದಲ್ಲಿ ಬಂತು. ಜಿಎಸ್ಟಿ ಅದು ಇದು ಸೇರಿ 100 rupees ಆಯಿತು. ಅಲ್ಲಿಗೂ ಬಿಲ್ ಎಲ್ಲ ಕೊಡ್ತಾರಾ? ಓಕೆ, ಪರವಾಗಿಲ್ಲ, ಬಿಲ್ ಕೊಡಲ್ಲ, ಆನ್ಲೈನ್ ಅಲ್ಲೇ ಇಲ್ಲ. ಆನ್ಲೈನ್ ಮಾಡ್ಕೊಂತಿದ್ದೀವಿ. ಸರಿ ಸರಿ ಸರಿ. ಸೊ ಇನ್ಸೈಡ್ ಈ ಥರ ಇದೆ, ರೂಫ್ ಎಲ್ಲ ನೋಡ್ಬೋದು ನೀವು. ಸರ್, ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ ಗಾಡಿ ಜಂಪ್ ಆಗುತ್ತೆ ಅಂತನ್ಬಿಟ್ಟು, ಅದಕ್ಕೆ ನೀವೇನಾದರೂ ಇದು ಸ್ವಲ್ಪ ಏರ್ ಕಮ್ಮಿ ಏನಾದರೂ ಇಟ್ಟು ಆ ಥರ ಏನಾದರೂ ಮಾಡ್ಲಿಕ್ಕೆ ಆಗಲ್ವಾ? ಏರ್ ಹಿಡಿತಿದ್ದೀರಾ? 50 ಹಿಡಿತಾ ಇದೆ. 50 ಸ್ವಲ್ಪ ಕಮ್ಮಿ ಮಾಡ್ಬೋದಲ್ವಾ? ಯಾಕೆ ಅಷ್ಟೇ, ಕಂಪ್ನಿಯವ್ರು ಎಷ್ಟು ಹೇಳಿದ್ದಾರೆ? ಕಂಪ್ನಿಯವ್ರು 50 ಹೇಳಿದ್ರು, ಹಿಂದ್ಗಡೆ 45 ಹೇಳಿದ್ರು. ಅದೇ ಮೇಂಟೈನ್ ಮಾಡ್ತಾ ಇದ್ದೀನಿ, ಮೇಂಟೈನ್ ಮಾಡಿದ್ರೆ ಮೈಲೇಜ್ ಕೊಡೋದು. ಮೈಲೇಜ್ ಕೊಡೋದು ಯಾಕಂದ್ರೆ ಉಳ್ಬೇಕು ಜಾಸ್ತಿ ಗಾಡಿ ಅಂತಲ್ವಾ? ಓಕೆ ಸರ್, ಓಕೆ.
ಏರ್ ಕಮ್ಮಿ ಇಟ್ಟರೆ ಹೆಂಗೆ ಅಂತ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು ಅಷ್ಟೇ. ಅಂದರೆ ಏರ್ ಕಡಿಮೆ ಇಟ್ಟರೆ ನಂದು ಬಂದುಬಿಟ್ಟು ನನ್ನ ಗಾಡಿ ಏನಿದೆ ನನ್ನ ಆಟೋ ಅದಕ್ಕೆಲ್ಲ ಆಟೋಗೆ ನಾನು ಇಡೋದು 35, ಎಲ್ಲ 38 ಒಳಗಡೆ ಇಟ್ಕೊತೀನಿ, ಅದ್ರ ಮೇಲೆ ಇಡಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ನನ್ನ ಕಡೆಯಿಂದ ನಾನು ನಿಮ್ಗೆ ಕೇಳ್ತಿರೋದು ಅಷ್ಟು, ನಂಗೆ ಐಡಿಯಾ ಇಲ್ಲ. ಬಟ್ ಇದ್ರದ್ದು ಟೈರ್ ಎಲ್ಲ ತುಂಬ ದೊಡ್ಡದಾಗಿದೆ ಅಲ್ವಾ? ಟೈರ್ ಗಾಡಿ ದೊಡ್ಡ ಟೈರ್ ನಿಮ್ಗೆ ನೋಡ್ಬೋದು. ಟ್ಯೂಬ್ ಟೈರ್ ಸರ್, ಟ್ಯೂಬ್ಲೆಸ್ ಅಲ್ಲ. ಓ, ಟ್ಯೂಬ್ಲೆಸ್ ಅಲ್ಲಲ್ಲ. ಹಾಂ ಹಾಂ ಹಾಂ, ಟ್ಯೂಬ್ ಟೈರ್ ಅದೊಂದು ಫಾಲ್ಟ್ ಇದೆ. ಟ್ಯೂಬ್ಲೆಸ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದಲ್ಲ. ಅಂದರೆ ಟ್ಯೂಬ್ಲೆಸ್ಸೇ ಇರಬೇಕು ಅಂತ ಅಂತ ನಿಮ್ಮ ಅನಿಸಿಕೆ? ಓಕೆ. ಮುಂದೆ ಅದಂತ ಬಿಚ್ಚಕ್ ಕಷ್ಟ. ಮುಂದೆ ಟೈರ್ ಜಾಕ್ ಏನು ಕೊಟ್ಟಿಲ್ವಾ? ಜಾಕ್ ಕೊಟ್ಟಿದ್ದಾರೆ. ಮುಂದೆದು ಬೈಕ್ ಥರ ಬೈಕ್. ಪಂಚರ್ ಗಿಂಚರ್ ಆಗಿತ್ತ ಏನಕ್ಕ ಇಲ್ಲ? ಅಲ್ಲ, ಆಗದ್ ಬೇಡ ಬಿಡಿ. ಗಾಡಿಗೆ ಬಂಪರ್ ಬರೋದಿಲ್ಲ, ಇದು ನೀವು ಹಾಕಿಸ್ಕೊಂಡಿರೋದ? ಬಜಾಜ್ ಗಾಡಿ ಇದೆ, ಗ್ರೀನ್ ಕಲರ್ ಇರುತ್ತೆ, ಅದು ಪೇಂಟ್ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರ್. ಹಾಂ ಹಾಂ ಹಾಂ, ಮಾಡಿಸ್ಕೊಂಡಿದ್ರೆ ಒಳ್ಳೇದು. ಇಲ್ಲ ಅಂತಂದರೆ ಬೈಕ್ ಅವರೆಲ್ಲ ಬಂದು ಹಿಂದ್ಗಡೆಯಿಂದೆಲ್ಲ ಗುದ್ದೋದೆಲ್ಲ ಮಾಡ್ತಾರೆ, ಜಾಸ್ತಿ ಇದೆ. ಓಕೆ, ಇದೆಲ್ಲ ಸ್ಟೈಲ್ ಆಗಿದೆ ನೋಡೋಕ್ಕೆಲ್ಲ. ಸ್ವಲ್ಪ ಸಖತ್ ಲುಕ್ ಇದೆ ಅಲ್ಲ ಗಾಡಿ? ಲುಕ್ಕಿ ಲುಕ್ಗೇನೆ ಜನ ಬಿದೋಗ್ತಾ ಇರೋದು. ಅದ್ರ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಯಾರು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಸರ್, ಕಂಪ್ನಿಯವ್ರು ನೋಡ್ತಿದ್ರೆ ದಯವಿಟ್ಟು ನೋಡಿ ಗಾಡಿಗೆ ಏನಿದೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಗಾಡಿ ನಂಬರ್ ನೀವು ನೋಡ್ಬೋದು. ಸೊ ಈ ಥರ ಪ್ರೆಸ್ಸಿಂಗ್ ಅಲ್ಲ ಸರ್ ಇದು? ಓಕೆ, ಈ ಕಡೆ ಲಾಕ್ ಆಗಿದೆಲ್ಲ. ಸೊ ಈ ಕಡೆ ಓಪನ್ ಇದೆ. ಹಳೆ ಮಾರುತಿ ಗಾಡಿಗಳಿಗೆಲ್ಲ ಇದ್ವಲ್ಲ ಅದೇ ಥರ ಸಿಸ್ಟಮ್ ಕೊಟ್ಟಿದ್ದಾರೆ. ಓಕೆ, ಪ್ರೆಸ್ ಮಾಡಿಕೊಂಡು ಒಳಗಡೆಯಿಂದ ಓಪನ್ ಮಾಡಬೇಕಾದ್ರೆ ಇದನ್ನು ಮೇಲೆ ಎತ್ತಬೇಕು. ಹೌಸಿಂಗ್ ನೋಡ್ಬೋದು. ಸೊ ಈ ಥರ ಇದೆ ಇವ್ರದ್ದು ಭರತ್ ಸಾರ್ದು ರಿವ್ಯೂ. ನೀವು ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದೀರಾ, ಅದೇ ನಾವು ಕಂಪ್ನಿಗೆ ಹೋದರೆ ಕರೆಕ್ಟಾಗಿ ರಿವ್ಯೂ ಕೊಡೋದಿಲ್ಲ. ಅವ್ರಿಗೇನು ಒಳ್ಳೇದು ಅದನ್ನು ಮಾತ್ರ ತಿಳಿಸ್ಕೊಡ್ತಾರೆ, ಒಳ್ಳೇದು ಕೆಟ್ಟೋದು ಏನಂತ ಗೊತ್ತಾಗಬೇಕು ಅಂದರೆ ಒಬ್ಬರು ಡ್ರೈವರು ಚಾಲಕರ ಹತ್ರ ಬಂದ್ರೇ ಗೊತ್ತಾಗೋದು. ಸೊ ತುಂಬ ಥ್ಯಾಂಕ್ಸ್ ನಿಮಗೆ. ನಮಗೆಲ್ಲ ನೋಡಿ, ನಾವೆಲ್ಲ ಬಂದುಬಿಟ್ಟು ನನ್ನ ಆಟೋದಲ್ಲಿ ಮಿನಿಮಮ್ ಅಂದರೆ ನನಗೆ 160-200 ಕಿಲೋಮೀಟ್ರ್ ಓಡಿಸ್ಬೇಕು ಅನ್ನೋದು ಟಾರ್ಗೆಟ್ ಇದ್ದೇ ಇರುತ್ತೆ. ಸೊ ನೀವು ಇದನ್ನು ತಗೊಳಕ್ಕೆ ಈ ರೇಂಜಲ್ಲೇ ಇರುತ್ತೆ ಅಂತ ನಿಮ್ಗೆ ಫಸ್ಟೇ ಗೊತ್ತಿರುತ್ತೆ. ಯಾಕಂದರೆ ಕಂಪ್ನಿಯವ್ರು ನಿಮ್ಗೆ ಎಷ್ಟು ಹೇಳಿದರು, 160 ಕಿಲೋಮೀಟ್ರ್ ಅಂತ ಹೇಳಿದರು. ನಿಮ್ಗೆ ಇವಾಗ ಸಿಗ್ತಾ ಇದೆ 100-120 ಕಿಲೋಮೀಟ್ರ್ ಅಂದ್ರಲ್ಲ. ಸೊ ನಿಮಗೆ ಆ ದುಡಿಮೆಗೆ ಸಾಕಾಗುತ್ತೆ ಅನಿಸ್ತಾ ಇದೆಯಾ? ಸೊ ನಿಮ್ಮ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಇದು ಸಾಕಾಗ್ತಾ ಇದೆಯಾ ಅನಿಸ್ತಾ ಇದೆಯಾ? ಇದರಲ್ಲಿ ಸ್ಯಾಟಿಸ್ಫೈಡ್ ಇದ್ದೀರಾ? ಇಲ್ಲ 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 ಅಲ್ಲ. ಶೋರೂಮಲ್ಲಿ ಫಸ್ಟ್ ಹೋದಾಗ 160 ಪಕ್ಕಾ ಬರುತ್ತೆ ಅಂತ, ಹಳೆ ಗಾಡಿಗಳು ಕಮ್ಮಿ ಬರ್ತಿದೆ ಅಂತ ಕೇಳಿದ್ದೆ. ಹಳೆ ಸರ್, ಇವಾಗ ನೀವು ಅಪ್ಡೇಟ್ ಆಗಿ ಬಂದಿದೆ, ಎಲ್ಲ 160 ಪಕ್ಕಾ ಬಂದೇ ಬರುತ್ತೆ ಅಂತ. ಇನ್ನೊಂದು ಗ್ಯಾಸ್ಗೆ ಹಾಕೋ ದುಡ್ಡು 900 ರೂಪಾಯಿ ಆಗ್ಬೋದು ಒಂದು ತಿಂಗಳಿಗೆ, ಅದು ಉಳಿಯುತ್ತೆ ಅಂತ ನಾನು ಇದು. ಓಕೆ, ಅದೇ ಗ್ಯಾಸ್ಗೆ ಹಾಕೋ ದುಡ್ಡು ಉಳಿತದೆ ಅಂತ ಅಂದ್ಬಿಟ್ಟು ನೀವೇನು ಮಾಡಿದ್ರಿ, ಈ ಗಾಡಿನ ತಗೊಂಡಿದ್ದು ದುಡ್ಡು ಉಳಿಸೋಣ ಅಂತ ಅಂದ್ಬಿಟ್ಟು. ಜಾಸ್ತಿ ವಯಸ್ಸಾದವ್ರಿಗೆ ಬೆಟರ್ ಇರುತ್ತೆ ಈ ಗಾಡಿ ಅಥವಾ ಯಂಗಲ್ಲಿ ಇರೋರಿಗೆ ಬೆಟರ್ ಆಗಿರುತ್ತೆ ಗಾಡಿ ಇದು? ಯಂಗ್ಸ್ಟರ್ಗೆ ಯಂಗ್ಸ್ಟರ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಯಂಗ್ಸ್ಟರ್ಗೆ ಇಷ್ಟ ಆಗಲ್ಲ ಅಂತೀರಾ? ಓಕೆ, ಏನು ರೀಸನ್ನು? ಸರ್, ಅವರೆಲ್ಲ ಸ್ಪೀಡಾಗಿ ಓಡಿಸೋರು ಇರ್ತಾರೆ ಒಬ್ಬೊಬ್ಬರು. ಓಕೆ, ಸ್ಪೀಡ್ದೆಲ್ಲ ಬೇಡ ಸರ್. ಓಕೆ, ಮೇಯ್ನ್ ಏನಂದ್ರೆ ದುಡಿಮೆ ಕಡೆಗೆ ರೇಂಜ್ ಜಾಸ್ತಿ ಇರಬೇಕು. ಓಕೆ, ಹಾಂ ಹಾಂ ಹಾಂ, ರೇಂಜ್ ಜಾಸ್ತಿ ಇರಬೇಕು ಅಂದರೆ ಒಬ್ಬೊಬ್ಬರು 4 ಅವರ್ ಯಾರು ಕಾಯಲ್ಲ ಅಂತ. 4 ಅವರು ಚಾರ್ಜಿಂಗ್ಗೋಸ್ಕರ ಕಾಯೋಷ್ಟು ಟೈಮ್ ಇಲ್ಲ ಅಲ್ವಾ? ಒಬ್ಬೊಬ್ರು ಕೇಳಿದ್ರೆ ಏಜ್ ಆಗಿರೋರು 1 ದಿವಸಕ್ಕೆ 130 ಸಾಕಲ್ಲ, ಇನ್ನೇ ಎಷ್ಟು ಬೇಕು ನಿಮಗೆ ಅಂತ. ಅದೇ ಏಜ್ ಆಗಿರೋರಿಗೆ ಕೇಳಿದ್ರೆ 130 ಸಾಕಾಗಿರುತ್ತೆ ಅಂತ ಹೇಳ್ತಾರೆ. ಹಾಂ ಹಾಂ ಹಾಂ, ಓಕೆ. ಅಂದರೆ ಇವಾಗ ವಯಸ್ಸಿದ್ದಾಗ ದುಡ್ಕೋಬೇಕು, ವಯಸ್ಸಾದ್ಮೇಲೆ ದುಡಿಯೋಕ್ಕಾಗುತ್ತಾ? ಸೊ ಅವ್ರಿಗೇನಂದರೆ ಆ ಸ್ಯಾಟಿಸ್ಫೈಡ್ ಆಗಿಬಿಟ್ಟಿರ್ತಾರೆ ಅವರು, 1,000-1,200 ರೂಪಾಯಿ ಮಾಡಿಬಿಟ್ರೆ ಸಾಕು ಅವ್ರಿಗೆ. ಬಟ್ ಏನಂತಂದರೆ ನಮ್ಗೆ ಇನ್ನೂ ಶಕ್ತಿ ಇದೆ, ಸೊ ಹಂಗಾಗಿ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಿಲೋಮೀಟ್ರ್ ರನ್ ಮಾಡಬೇಕು ಅಂತ ನಮ್ಗೆ ಅನಿಸೇ ಅನಿಸುತ್ತೆ ಅಲ್ವಾ, ಎಕ್ಸ್ಟ್ರಾ ಸ್ವಲ್ಪ ಟೈಮ್ ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ, ಸೊ ಸ್ವಲ್ಪ ಯಂಗಲ್ಲಿರೋರಿಗೆ ಬೇಡ ಅಂತಲೇ ನೀವು ಹೇಳಕ್ಕೆ ಇಷ್ಟಪಡ್ತೀರಾ?
ಅಲ್ಲ ನಿಮ್ಮ ಅನಿಸಿಕೆ ಹೇಳ್ರಿ. ನಮ್ಮ ಅನಿಸಿಕೆ ಅದೇ ಸರ್, ಹೆಂಗಾಗಿರೋರು ಇಷ್ಟ ಪಡಲ್ಲ ಅಂತ. ನಾನು ಅಷ್ಟು ಇಷ್ಟ ಪಡೋದಿಲ್ಲ. ಓಕೆ, ಇಕೋ ಮೋಡ್ ಮೂವತ್ತು ಬರುತ್ತೆ. ಇಕೋ ಮೋಡಲ್ಲೇ ಓಡಿಸಿದ್ರೆ ನೂರ ಮೂವತ್ತು. ಓಕೆ, ಅದೆಲ್ಲ ಏಜ್ ಆಗಿರೋರು ಸೆಟ್ ಆಗುತ್ತೆ. ಅಷ್ಟು ಜಾಸ್ತಿ ಓಡಿಸಲ್ಲ ಯಾರು ಏಜ್ ಆಗಿರೋರು. ಹಾಂ ಹಾಂ, ಏಜ್ ಆಗಿರೋರು ಜಾಸ್ತಿ ಓಡಿಸೋದಿಲ್ಲ ಅಂತ ಹೇಳ್ತಿದ್ದೀರಾ. ಓಕೆ, ಬೇರೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜಸ್ಟ್ ಮೂವ್ ಮಾಡ್ತಾ ಇದ್ದೀನಿ ಇವಾಗ ಕ್ಯಾಮ್ರಾ ಇಟ್ಕೊಂಡು. ಬ್ರೇಕ್ ಬಿಟ್ಟಿದ ತಕ್ಷಣ ಚೂರು ಆಕ್ಸಿಲೇಟರ್ ಕೊಟ್ಟರೆ ಸಾಕು. ಇವಾಗ ಒಂದ್ ಕೈಯಲ್ಲೇ ಓಡಿಸಂಗ್ ಕಲ್ತ್ಕೋಬಿಟ್ಟೆ ಹೇಳ್ಬೇಕು ಅಂತಂದ್ರೆ ಗ್ಯಾಪ್ ಅಲ್ಲಿ. ಸ್ವಲ್ಪ ಯೂಸ್ಡ್ ಆಗ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಭಯ ಆಗುತ್ತೆ ಗಾಡಿ. ಸೊ ನಿಲ್ಸ್ಬೇಕಾದ್ರೆ ನ್ಯೂಟ್ರಲ್ ಮಾಡ್ಕೋಬೇಕು, ಕೀನ್ ಆಫ್ ಮಾಡ್ಕೋಬೇಕಲ್ವಾ? ಓಕೆ, ಆಮೇಲೆ ಇದನ್ನ ಹ್ಯಾಂಡ್ ಬ್ರೇಕ್ ಎಳ್ಕೋಬೇಕು ಅಷ್ಟೇ. ಸ್ಟಾಪ್ ಆಯ್ತು ಗಾಡಿ. ಈಗ ಒಂದ್ ವೇಳೆ ಏನಾದ್ರೂ ನಾವು ಇದನ್ನ ಈಕೋ ಮೋಡ್ಗೆ ಹಾಕ್ತೇವೆ, ಕೀ ಆಫ್ ಮಾಡಿಲ್ಲ ಅಂದ್ರೆ ಯಾರಾದ್ರೂ ಆಕ್ಸಿಲೇಟರ್ ಕೊಟ್ರೆ ಮಾಮೂಲಿ ಸ್ಕೂಟರ್ ಹೆಂಗೆ ಮೂವ್ ಆಗುತ್ತೆ ಅದೇ ತರಾನೇ ಮೂವ್ ಆಗೋ ಚಾನ್ಸಸ್ ಇರುತ್ತಲ್ವಾ? ಸೊ ಅದು ಒಂದ್ ಸ್ವಲ್ಪ ಮಕ್ಳಿರೋ ಕಡೆ ಎಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ನಾವು ಏನು ಮೊಬೈಲ್ ಗಿಬೈಲ್ ಅಲ್ಲಿ ಏನಾದ್ರೂ ಕಳೆದೋಗಿದ್ರೆ ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಸ್ನೇಹಿತರೆ, ಮೋಂಟೇರಾ ಗಾಡಿ ಏನಿದೆ ಅದರದ್ದು ರಿವ್ಯೂನ ಭರತ್ ಸರ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವ ಒಬ್ರು ಡ್ರೈವರ್ಗೆ ಮಾತ್ರನೇ ಗೊತ್ತಿರುತ್ತೆ ಅದರದ್ದು ಪ್ಲಸ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ಏನೋ ಅನ್ನೋದನ್ನ. ಸೊ ನೀವು ನೋಡಿದ್ರೆ ಸುಮಾರು ಜನ ಕೇಳ್ತಿದ್ರಿ ಒಂದು ರಿವ್ಯೂ ಮಾಡಿ ಸರ್, ರಿವ್ಯೂ ಮಾಡಿ ಅಂತ. ಸೊ ಪ್ರಾಬ್ಲಮ್ ಕೂಡ ಅವ್ರು ಏನಿದೆ ತಿಳಿಸ್ಕೊಟ್ಟಿದ್ದಾರೆ ಸರಿನಾ. ಇನ್ನೂ ಇರುತ್ತೆ ಬಟ್ ಏನಂತಂದ್ರೆ ಎಲ್ಲ ಕವರ್ ಮಾಡ್ಲಿಕ್ಕೆ ಆಗಲ್ಲ ಈ ವಿಡಿಯೋದಲ್ಲಿ. ಸೊ ನೀವು ಏನು ಕೇಳಿದ್ರಿ ಸೊ ಅದಕ್ಕೋಸ್ಕರ ಏನು ಬೇಕಿರೋದು ಅಷ್ಟು ರಿವ್ಯೂ ಕೊಟ್ಟಿದ್ದೀನಿ. ಸೊ ಸ್ನೇಹಿತರೆ, ಮೋಂಟೇರಾ ಗಾಡಿ ಏನು ಆಟೋ ತ್ರೀ ವೀಲರ್ ಇದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದಿಷ್ಟು ನನಗೆ ಎಷ್ಟು ಗೊತ್ತಿದೆ ಅಷ್ಟು ಕವರ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಭರತ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್. ಸೊ ಅಷ್ಟೇ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಏನು ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಭರತ್ ಸರ್. ಓಕೆ, ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.